Subscribe now and press the bell icon. Never miss an update. ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಟೊಮೆಟೊ ಸಿಗುತ್ತಲ್ಲ ಅದರದ್ದು ಮಸಾಲ ಕರಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನಾನು ನೋಡಿ, ಬೇಬಿ ಟೊಮೆಟೊಸು ಅಂದರೆ ಪಲ್ಪಿ ಟೊಮೆಟೊಸ್ ಇರುತ್ತಲ್ಲ, ಹಣ್ಣಾಗಿರೋದು, ಅದನ್ನು ಒಂದು 4-5 ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಅದನ್ನು ತಯಾರು ಮಾಡೋದು ಹೇಗೆ ಅಂತ ನೋಡೋಣ. ಈಗ ಅದಕ್ಕೆ ನೋಡಿ, 2 ಟೇಬಲ್ ಸ್ಪೂನು ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಕಾದ ನಂತರ ಅದಕ್ಕೆ 1 ಟೀಸ್ಪೂನು ಫೆನಲ್ ಸೀಡ್ಸ್ ಹಾಕಿ, ಅಂದರೆ ಸೋಂಪು ಹಾಕಿ. ಅದು ಚಟಪಟ ಅಂತಿರಬೇಕಾದ್ರೆ ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಹಾಗೆ ಅದು ನೋಡಿ, ಅದು 2 ಒಟ್ಟಿಗೆ ಹುರಿತಾ ಇದೆ, ಹೌದಾ? 2 ಪಿಂಚು 2 ಚಿಟಕಿ ಹಿಂಗೆ ಹಾಕ್ಕೊಳ್ಳಿ. ಟೊಮೆಟೋಸ್ ಆ್ಯಕ್ಚುಲಿ ಹೆಲ್ತ್ಗೆ ತುಂಬ ಒಳ್ಳೆಯದು. ಇದರಲ್ಲಿ ಮೇಜರ್ ಡಯಟ್ರಿ ಸೋರ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಲ್ಯುಕೋಪಿನ್ ಇದೆ. ಇದು ಕರಿಬೇವು ಸ್ವಲ್ಪ ಹಾಕ್ಕೊಳ್ಳಿ. ಇದು ನಮಗೆ ಹಾರ್ಟ್ ಡಿಸೀಸ್ಗೆ ಮತ್ತು ಕ್ಯಾನ್ಸರನ್ನು ಆಗೋದನ್ನು ತಡೀತದೆ. ಈಗ ಅದಕ್ಕೆ 2/3 ಕಪ್ಪು ಇದು ನೀರುಳ್ಳಿ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದನ್ನು ಎಣ್ಣೆಯಲ್ಲಿ ಹಾಗೆ 1 ಟೀಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಮತ್ತು ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಅದರಲ್ಲಿ ಆನಿಯನ್ನು ಫ್ರೈ ಆಗಿ ಬರಬೇಕು, ಟ್ರಾನ್ಸ್ಲೂಸೆಂಟ್ ಆಗಿ. 1-2 ನಿಮಿಷ ತನಕ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಈಗ ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಯಿತು ಮತ್ತು ಎಲ್ಲ ಹುರಿದು ಬಂತು, ಹೌದಾ? ಈಗ ಅದಕ್ಕೆ 1 ಟೀಸ್ಪೂನು ಬೇಸನ್ ಅಂದರೆ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಅದನ್ನು ಮಾತ್ರ ನೀವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ ಸ್ಟೀರ್ ಮಾಡ್ಕೊಳ್ಳಿ ಕಂಬೈನ್ ಆಗೋ ತನಕ. ಅದ್ರ ನಂತರ ಇದು ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಿ ಬರಬೇಕು ಅಷ್ಟೊತ್ತು ತನಕ, 3 ನಿಮಿಷದ ತನಕ ಮಾಡ್ಕೊಳ್ಳಿ. ಇವಾಗ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿ ಬಂತು. ಆನಿಯನ್ದು ಈಗ 1/3 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ 1/4 ಟೀಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಮತ್ತು 1 ಟೀಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳಿ. ಹಾಗೆ 1/3 ಟೀಸ್ಪೂನು ಇದು ಜೀರಿಗೆ ಪುಡಿ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಅರೋಮೆಟಿಕ್ಕು ಅಂದರೆ ಘಮ್ಮಂತ ಪರಿಮಳ ಬರಬೇಕು ಅಷ್ಟು ಚೆನ್ನಾಗಿ ಆಗೋ ತನಕ ಅದರಲ್ಲೇ ಕಂಬೈನ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಆಯಿತು, ಕಲರ್ ಚೇಂಜ್ ಆಗಿಬಿಡ್ತು. ಈಗ ಕಟ್ ಮಾಡಿರೋದು 4-5 ಟೊಮೆಟೊ ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಅಬೌಟ್ 1/4 ಕಿಲೋಗಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ, 250 ಗ್ರಾಮ್ಸ್ಗಿಂತ ಜಾಸ್ತಿ ಆಯಿತು. ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಅದನ್ನು. ಅದರಲ್ಲಿ ಅದು ಒಗ್ಗರಣೆ ಎಲ್ಲ ಹಾಕಿದ್ದೀವಲ್ಲ, ಅದು ಚೆನ್ನಾಗಿ ಅದಕ್ಕೆ ಕೋಟ್ ಆಗಲಿ, ಚೆನ್ನಾಗಿ ಆಗಲಿ. ಈಗ ನೋಡಿ, ಚೆನ್ನಾಗಿ ನಾವು ಮಾಡಿದ ಪೆಟ್ಟಿಗೆ 2-3 ನಿಮಿಷ ಮಾಡಿದಾಗ ಆಯಿಲ್ ಎಣ್ಣೆ ರಿಲೀಸ್ ಆಗಿದೆ, ಹೌದಾ? ಈಗ ಒಂದು ಮಿಕ್ಸ್ ಕೊಡಿ. ಅದಕ್ಕೆ ಮಶಿ ಆಯಿತು ನೋಡಿ, ಟೊಮೆಟೊಸ್, ಹೌದಾ? ಎಷ್ಟು ಚೆನ್ನಾಗಿ 3-4 ನಿಮಿಷದಾಗ ಹೊರಿದ್ರಿಂದ ಮಶಿ ಆಯಿತು. ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ. ಈಗ ಅದಕ್ಕೆ 1/4 ಟೀಸ್ಪೂನ್ ಗರಂ ಮಸಾಲ ಪೌಡ್ರು ಹಾಕಿ ಮತ್ತೊಂದು ಸತಿ ಒಂದು ಮಿಕ್ಸ್ ಕೊಡಿ. ಯಾಕಂದರೆ ಗರಂ ಮಸಾಲೆ ಚೆನ್ನಾಗಿ ತಾಗಿ ಬರಲಿ, ಅಂದರೆ ಅರೋಮೆಟಿಕ್ ಆಗಲಿ. ಹಸಿ ಅಲ್ವೇ ಅದು. ಈಗ ಅದಕ್ಕೆ 1/4 ಕಪ್ಪು ನೀರು ಹಾಕ್ಕೊಳ್ಳಿ, ಒಂದು ಮಿಕ್ಸ್ ಕೊಡಿ. ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ. ಈಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಿದ್ರಿಂದ ನಿಮಗೆ ಚೆನ್ನಾಗಿ ಕುಕ್ಕಾಗಿ ಬರುತ್ತೆ, ಹಸಿ ಉಳಿಯಲ್ಲ, ಸ್ಲೋವಾಗಿ ಕುಕ್ಕಾಗಿ ಬರುತ್ತೆ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿರಿ, 6-8 ನಿಮಿಷ ತನಕ ಕುಕ್ ಮಾಡಬೇಕು ಲೋ ಫ್ಲೇಮಲ್ಲೇ. ಈಗ ನೋಡಿ, ಆಯಿತು, ಹೌದಾ? ಎಷ್ಟು ಚೆನ್ನಾಗಿ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಯಿತು, ಡಿಶ್ ಥಿಕ್ಕನ್ ಆಯಿತು ಅಲ್ವಾ? ಆಯಿಲ್ ನೋಡಿ ರಿಲೀಸ್ ಆಗಿದೆ ಸೈಡ್ಗೆ, ಈಗ ಕಾಣುತ್ತೆ ನೋಡಿ ನಿಮಗೆ ಆಯಿಲ್ ರಿಲೀಸ್ ಆಗಿರೋದು, ಹೌದಾ? ಎಷ್ಟು ಚೆನ್ನಾಗಿ ನೋಡಿ ಸೈಡ್ಗೆ ಆಯಿಲ್ ರೆಡಿ ಆಯಿತು. ಮತ್ತು ರೆಡಿ ಆಯಿತು ನಿಮಗೆ ಈಗ ಟೊಮೆಟೊ ಮಸಾಲ ಚಟ್ನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಇನ್ನು ಮತ್ತೆ ಇನ್ನೊಂದು ರೆಸಿಪಿ ಹಾಕೋ ತನಕ ಎಲ್ಲರಿಗೆ ನಮಸ್ಕಾರ. ಬಾಯ್, ಸಿ ಯು ಲೇಟರ್.